ಸುಮಲತಾ ಬಗ್ಗೆ ಮಾತನಾಡಿದ ಸಚಿವ ರೇವಣ್ಣಗೆ ಮಲ್ಲಿಕಾರ್ಜುನ್ ಖರ್ಗೆ ಕಿವಿ ಮಾತನ್ನ ನೀಡಿದ್ದಾರೆ. ಮೈತ್ರಿ ಸರ್ಕಾರ ಇದೆ, ಉದ್ವೇಗಕ್ಕೆ ಅವಕಾಶ ಕೊಡದೆ ಸಂಯಮದಿಂದ ಮಾತನಾಡಿ ಕಿವಿ ಮಾತನ್ನ ಹೇಳಿದ್ದಾರೆ ರೇವಣ್ಣ ಅವರಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಸುಮಲತಾ ಬಗ್ಗೆ ಈಗಾಗಲೇ ವಿವಾದವಾಗಿ ಮಾತನಾಡಿದಂತಹ ರೇವಣ್ಣ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಮೈತ್ರಿ ಸರ್ಕಾರ ಇದೆ, ಉದ್ವೇಗಕ್ಕೆ ಅವಕಾಶವನ್ನ ಕೊಡಬೇಡಿ, ಸಂಯಮದಿಂದ ಮಾತಾಡಿ. ವಿರೋಧಿಗಳು ಇದೇ ವಿಚಾರವನ್ನ ಚುನಾವಣೆಯಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ತಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಪುತ್ರ ಪ್ರಿಯಾಂಕ್ ವಿರುದ್ಧದ ಅಸಮಾಧಾನಕ್ಕೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಾಯಿಲೆಗೂ ಔಷಧಿ ಇದೆ, ಆದ್ರೆ ಹೊಟ್ಟೆ ಕಿಚ್ಚಿಗೆ ಮಾತ್ರ ಔಷಧಿ ಇಲ್ಲ. ಪ್ರಿಯಾಂಕ್ ಖರ್ಗೆ ಒಬ್ಬನೇ ವ್ಯಕ್ತಿ, ಎಲ್ಲದಕ್ಕೂ ಕೂಡ ಹೇಗೆ ಹೊಣೆಯಾಗೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ, ಬೇರೆಲ್ಲ ಕಾಯಿಲೆಗಳಿಗೂ ಕೂಡ ಔಷಧಿ ಇದೆ. ಅಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಒಬ್ಬನೇ ವ್ಯಕ್ತಿ, ಎಲ್ಲದಕ್ಕೂ ಕೂಡ ಆತನೇ ಹೊಣೆಯಾಗೋದಕ್ಕೆ ಹೇಗೆ ಸಾಧ್ಯ ಅಂತ ತಮ್ಮ ಪುತ್ರನ ಪರವಾಗಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಪುತ್ರ ಪ್ರಿಯಾಂಕ್ ವಿರುದ್ಧದ ಅಸಮಾಧಾನಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಈ ಮೂಲಕ ತಿರುಗೇಟನ್ನ ನೀಡಿದ್ದಾರೆ. ಎಲ್ಲ ಕಾಯಿಲೆಗಳಿಗೂ ಕೂಡ ಔಷಧಿಯನ್ನ ನಾವು ಕೊಡಬಹುದು, ಆದ್ರೆ ಹೊಟ್ಟೆ ಕಿಚ್ಚಿಗೆ ಯಾವುದೇ ಔಷಧಿ ಇಲ್ಲ. ಪ್ರಿಯಾಂಕ್ ಖರ್ಗೆ ಒಬ್ಬನೇ ವ್ಯಕ್ತಿ, ಎಲ್ಲದಕ್ಕೂ ಹೇಗೆ ಹೊಣೆಯಾಗೋದಕ್ಕೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಒಬ್ಬ ಸೀನಿಯರ್ ಲೀಡರ್ ಸ್ವಲ್ಪ ಯಾವುದೇ ನಾವು ಮಾತಾಡುವಾಗ ಬಹಳ ಆತುರವಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನಾವು ಎಲ್ಲರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಮಾತಾಡಬೇಕು, ಮತ್ತು ಅದರಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ಮೈತ್ರಿ ಸರ್ಕಾರ ಇದೆ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು JDS ಒಂದಾಗಿ ನಾವು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ನಡೆಸ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಎಲ್ಲಕ್ಕೂ ಔಷಧ ಇದೆ. ಕಾಯಿಲೆ, ಯಾವುದೇ ಕಾಯಿಲೆ ಬಂದರೆ ಅದಕ್ಕೆ ಏನಾದರೂ ಔಷಧ ಇದೆ. ಹೊಟ್ಟೆ ಕಡಿದ್ರೆ ಔಷಧ ಇದೆ, ತಲೆನೋವು ಔಷಧ ಇದೆ, ಹಾರ್ಟ್ ಅಟ್ಯಾಕ್ ಆಪರೇಷನ್ ಮಾಡ್ತಾರೆ. ಆದರೆ ಜಲಸ್ಸಿಗೆ ಏನು ಔಷಧ ಇಲ್ಲ. ಒಂದು ಎರಡನೇದು, ಯಾವ ಪ್ರಿಯಾಂಕ್ ಇವತ್ತೇ ಬಂದಿದ್ದಾನೆ ಅಂತೇಳಿ, ಅವನು ಪ್ರಿಯಾಂಕ್ ಪಾಲಿಟಿಕ್ಸ್ನಾಗ ಬಂದು 15-16 ವರ್ಷ ಆಯಿತು.